ಶಿಬಾಲಕ ಜನದ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಂಕಲಿ ಬುಧವಾರ ದಿನಾಂಕ 22/3/2023 ಯುಗಾದಿಯ ದಿವಸ ಪ್ರವೀಣ್ ಸ್ವಾಮಿ ಅವರು ಶ್ರೀ ಲಕ್ಷ್ಮೀ ಸರಸ್ವತಿ ಗಜಾನನ ಪೂಜೆಯೊಂದಿಗೆ ಬ್ಯಾಂಕ್ ಉದ್ಘಾಟನೆ ನೆರವೇರಿಸಿಕೊಟ್ರು. ನವ ಮಂಡಳ 1969 ಕೋರೆ ಮತ್ತು ಶೇಷೇಟ ಇವರ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು. ನಮ್ಮ ಸಂಘದ ಸಂಸ್ಥಾಪಕರು ಹಾಗೂ ಮಂಡಳದ ಅಧ್ಯಕ್ಷರು ಪಾಪುವಣ್ಣ ಕಿಳಿಕತ ಹಾಗೂ ನಮ್ಮ ಮಂಡಳದ ಉಪಾಧ್ಯಕ್ಷರು ಪ್ರಸಾದ್ ಬಾಬು ಮೇದಾರ ಹಾಗೂ ನಮ್ಮ ಊರಿನ ಹಿರಿಯರಾದ ಸುರೇಶಣ್ಣ ಕೋರೆ, ರಂಜಿತಣ್ಣ ಶೇಷೇಟ್, ಸತೀಶಣ್ಣ ಕೋರೆ, ಮಲ್ಲು ಅಣ್ಣ ಕೋರೆ, ಜಗದೀಶಣ್ಣ ಕೋರೆ, ಸುರೇಶ್ ಅಣ್ಣ ಪಾಟೀಲ್, ಸುನಿಲ್ ಅಣ್ಣ ಕೋರೆ, ವಿಕ್ರಮ್ ಶೇಷೇಟ್, ತುಕಾ ಅಣ್ಣ ಪಾಟೀಲ್, ಮಹಾಂತೇಶ್ ಡಂಗ, ವಿವೇಕ್ ಕಮತೆ, ವಿಕಾಸ್ ಪಾಟೀಲ್, ಸಂಜು ಚೌಧರಿ, ಜ್ಯೋತಿ ಕೊಕ್ಕನೆ, ಶರದ ಕೋರೆ, ಪಾಂಡು ಅಣ್ಣ ವಡ್ಡರ, ಬಾಳುಲೋಕರೆ, ಸದಾಶಿವ ಬುಬನಾಲೆ, ಡಾಕ್ಟರ್ ಗಿಜ್ಜರೆ ಮಲ್ಲಾರಿ, ಅಣ್ಣ ಕೋಟಿವಾಲೆ, ರಾಜು ಗುಂದಕಲ್ಲೆ, ಪಂಚಾಯತಿ ಎಲ್ಲ ಸಿಬ್ಬಂದಿಯವರು ಉದ್ಘಾಟನೆಗೆ ಹಾಜರಿದ್ರು. ಈ ಸಂಘವನ್ನು ಉದ್ದೇಶಿಸಿ ರಂಜಿತ್ ಅಣ್ಣ ಶೇಷೇಟ್ ಇವರು ಮಾತನಾಡಿದ್ರು. ಈ ಸಂಘದ ಅಧ್ಯಕ್ಷರಾದ ಸಚಿನ್ ಕೂತೋಳೆ ಇವರು ಮಾತನಾಡಿದ್ರು. ಈ ಸಂಘದ ಸಂಸ್ಥಾಪಕ ಪಾಪು ಅಣ್ಣ ಕಿರಿಕತ ಹಾಗೂ ಈ ಸಂಘದ ಉಪಾಧ್ಯಕ್ಷರಾದ ಸುಭಾಷ್ ಮಗದು ಮತ್ತು ನಿರ್ದೇಶಕರಾದ ಅರುಣ್ ಮೇದಾರ, ಶೇಖರ ಗೊಲ್ಲರ, ರಮೇಶ್ ಕುನ್ನುರೆ, ಸತೀಶ್ ಸಾಳುಂಕೆ, ಸಂಜು ಕದಮ, ಸಂತೋಷ್ ಸೌದಾಗರ, ಅಲ್ಲಾಭಕ್ಷ ಪಟ್ಟವೇಗಾರ, ಶ್ರೀಮತಿ ಲತಾದೇವಿ ಕೊಳಕಿ, ಶ್ರೀಮತಿ ಅಮೃತಾ, ಅರುಣ್ ಜೋಶಿ, ಶ್ರೀಮತಿ ಜ್ಯೋತಿ ಪ್ರಕಾಶ್ ಮೇದಾರ ಹಾಗೂ ಸಲಹಾ ಸಮಿತಿಯ ನಿರ್ದೇಶಕರಾದ ವಿನಯ ಕುಮಾರ್, ಸುಬ್ಬು ಹೆಬ್ಬಾರ, ಬಾಳು ಕಿಳಿಕತ, ಸಂಭಾಜಿ ಕಿಳಿಕತ, ವಿನೋದ್ ಕೊಲೆ ಹಾಗೂ ಬಾಲ ಗಜಾನನ ಮಂಡಳದ ಸದಸ್ಯರು, ನಮ್ಮ ಸಂಸ್ಥೆಯ ಶೇರ್ ಮೆಂಬರರು, ಇವರೆಲ್ಲರೂ ನನ್ನನ್ನು ಈ ಸಂಘದ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸುಭಾಷ್ ಮಗದುಮ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮೇಲೆ ಇಟ್ಟ ವಿಶ್ವಾಸವನ್ನು ನಾನು ಉಳಿಸಿಕೊಳ್ತೇನೆ. ಶ್ರೀ ಬಾಲ ಗಜಾನನ ಸೌಹಾರ್ದ ಸಹಕಾರಿ ನಿಯಮಿತ ಅಂಕಲಿ ಇದರ ಉದ್ಘಾಟನೆ ನಡೆಯಿತು. ಅದರ ಪ್ರಯುಕ್ತವಾಗಿ ನಾನು ಎಲ್ಲ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಚೇರ್ಮನ್ನರು ಹಾಗೂ ಎಲ್ಲ ಸದಸ್ಯರು ಗಳಿಗೆ ನಾನು ಇವತ್ತು ಅಭಿನಂದನೆ ಹೇಳಲು ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಈ ನಮ್ಮ ಬಾಲ ಗಜಾನನ ಮಂಡಳ ಸುಮಾರು ಒಂದು 1969 ವಿಷಯದಲ್ಲಿ ಈ ಮಂಡಳವನ್ನು ಸ್ಥಾಪನೆಯಾಗಿತ್ತು. ಅದೇ ಪ್ರಕಾರ ಕೋರೆಯವರು ಹಾಗೂ ನಮ್ಮ ತಂದೆಯವರಾಗಿರ್ತಕ್ಕಂಥ ಬಾಳಸಾಹೇಬ ಶೇಷೇಟ್ ಅವರು ಈ ಮಂಡಳವನ್ನು ಸ್ಥಾಪಿಸಿದ್ದರು. ಅದೇ ಪ್ರಕಾರ ಈ ನಮ್ಮ ಇನ್ನು ಮುಂದೆ ಅವರು ನಮ್ಮ ಪಾಪು ಕಿಲಿಕತ್ ಹಾಗೂ ಸಚಿನ್ ಕುಟೋಳೆ ಇನ್ನಿತರ ಎಲ್ಲ ಬಹಳಷ್ಟು ಜನ ಇದರಲ್ಲಿ ಈ ಮಂಡಳದಲ್ಲಿ ಇದ್ದಾರೆ. ಈ ಮಂಡಳವನ್ನು ಬಿಟ್ಟು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಸಂಸ್ಥೆಯು ಬಹಳಷ್ಟು ಉತ್ತೀರ್ಣವಾಗಿ ಈ ಸಂಸ್ಥೆಯು ಜರುಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತು ನಮ್ಮನ್ನು ಇಲ್ಲಿ ಕರೆದು ಈ ಸಂಸ್ಥೆಯನ್ನು ಉದ್ಘಾಟನೆಗೆ ಕರೆದು ಇಲ್ಲಿ ನಮಗೆ ಸತ್ಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಸಂಸ್ಥೆಯವರಿಗೆ ನಾನು ಹೋಗಿ ಅಭಿನಂದನೆ ಹೇಳಲು ಇಷ್ಟಪಡ್ತೇನೆ.